ಆಲೂಗಡ್ಡೆ ಬೆಳೆಯ ಗಡ್ಡೆ ಕೊರೆಯುವ ಪತಂಗ ಕೀಟ. ಗಡ್ಡೆ ಕೊರೆಯುವ ಪತಂಗ ಕೀಟವು ಆಲೂಗಡ್ಡೆ ಬೆಳೆಯ ಕೀಟವಾಗಿದ್ದು, ಇದು ಬೆಳೆ ಕ್ಷೇತ್ರಗಳಲ್ಲಿ ಮತ್ತು ಶೇಖರಣಾ ಘಟಕಗಳಲ್ಲಿಯೂ ಕೂಡ ಆಲೂಗಡ್ಡೆಗಳಿಗೆ ಹಾನಿಯನ್ನು ಉಂಟು ಮಾಡುತ್ತದೆ. ಹೆಣ್ಣು ಪತಂಗ ಕೀಟವು ಎಲೆಗಳ ಅಡಿಯಲ್ಲಿ ಅಥವಾ ಮಣ್ಣಿನ ಮೇಲ್ಮೈಯಲ್ಲಿ ಹೊರಬಂದ ಗಡ್ಡೆಗಳ ಮೇಲೆ 150-200 ಮೊಟ್ಟೆಗಳನ್ನು ಇಡುತ್ತದೆ. ಮರಿಕೀಟಗಳು ಬೂದು ಮತ್ತು ಹಳದಿ ಮಿಶ್ರಿತ ಬಿಳಿ ಬಣ್ಣ ಹೊಂದಿರುತ್ತವೆ. ಇವು ಬೆಳೆ ಕ್ಷೇತ್ರಗಳಲ್ಲಿ ಅಥವಾ ಶೇಖರಣಾ ಘಟಕಗಳಲ್ಲಿರುವ ಗಡ್ಡೆಗಳ ಒಳಗಿನ ತಿರುಳನ್ನು ತಿನ್ನುತ್ತವೆ. ಬೆಳೆ ಕ್ಷೇತ್ರಗಳಲ್ಲಿ ಈ ಮರಿಕೀಟಗಳು ಕಾಂಡಗಳ ಮತ್ತು ಎಲೆಗಳ ಮೇಲೆ ದಾಳಿ ಮಾಡುತ್ತವೆ. ಈ ಕೀಟವನ್ನು ನಿಯಂತ್ರಿಸಲು ಸಮಗ್ರ ಕೀಟ ನಿಯಂತ್ರಣ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು. ನೀವು ಆಲೂಗಡ್ಡೆಯ ಬೆಳೆಯೊಂದಿಗೆ ಈರುಳ್ಳಿ, ಮೆಕ್ಕೆಜೋಳ, ಕೊತ್ತಂಬರಿ, ಅಲಸಂದೆ ಮತ್ತು ಉದ್ದು ಬೆಳೆಗಳಂತಹ ಬೆಳೆಯನ್ನು ತೆಗೆದುಕೊಳ್ಳಬಹುದು. ಇದಲ್ಲದೆ ಕೀಟಗಳಿಗೆ ಆಶ್ರಯ ನೀಡಿದ ಬೆಳೆಗಳಾದ ಕುಂಬಳಕಾಯಿ, ಸೋರೆಕಾಯಿ, ಹೂಕೋಸು ಮುಂತಾದ ಬೆಳೆಗಳೊಂದಿಗೆ ನೀವು ಬೆಳೆ ಬದಲಾವಣೆ ಸಹ ಮಾಡಬಹುದು. ನೀವು ಬಾಧೆಯನ್ನು ದೂರವಿಡುವಂತಹ ತುಳಸಿಯಂತಹ ಸಸ್ಯಗಳನ್ನು ಬೆಳೆಯಬಹುದು. ಬಿತ್ತನೆಗಾಗಿ ಆರೋಗ್ಯಕರ ಗಡ್ಡೆಗಳನ್ನು ಬಳಸಿ ಮತ್ತು ಹಸಿರೆಲೆ ಗೊಬ್ಬರ, ನೀರಾವರಿ ಮತ್ತು ರಾಸಾಯನಿಕ ಗೊಬ್ಬರಗಳ ಬಳಕೆ, ಶೇಖರಣೆ ಮತ್ತು ಬೀಜ ಮಡಿಗಳಂತಹ ತಾಂತ್ರಿಕತೆಗಳನ್ನು ಬಳಸಬೇಕು. ಗೆಡ್ಡೆಗಳನ್ನು ಯಾವಾಗಲೂ ಮಣ್ಣಿನ ಮೇಲ್ಮೈನ ಕೆಳಗೆ ಇರಿಸಿ ಮತ್ತು ಗೆಡ್ಡೆಗಳನ್ನು 10 ಸೆಂಟಿಮೀಟರ್ ಆಳದಲ್ಲಿ ಬಿತ್ತನೆ ಮಾಡಿ. ಬಿತ್ತನೆ ಮಾಡಿದ 6-7 ವಾರಗಳ ನಂತರ ಮಣ್ಣು ಎರಿಸುವಿಕೆ ಪ್ರಕ್ರಿಯೆ ಅನುಸರಿಸುವ ಮೂಲಕ ಗೆಡ್ಡೆಯು 25 ಸೆಂಟಿಮೀಟರ್ ಆಳದಲ್ಲಿರುವಂತೆ ಮಾಡಬೇಕು. ಸಮಯಕ್ಕೆ ಸರಿಯಾಗಿ ಮತ್ತು ಸಾಕಷ್ಟು ನೀರಾವರಿ ಒದಗಿಸುವುದರಿಂದ ಮಣ್ಣಿನ ಬಿರುಕುಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ಗಡ್ಡೆಗಳು ಮಣ್ಣಿನಿಂದ ಹೊರಬಂದು ಪತಂಗಗಳು ಗಡ್ಡೆಗಳ ಮೇಲೆ ಮೊಟ್ಟೆ ಇಡುವುದನ್ನು ತಡೆಯುತ್ತದೆ. ಕೀಟಗಳನ್ನು ನಿಯಂತ್ರಿಸುವುದಕ್ಕಾಗಿ ಜಮೀನುಗಳಲ್ಲಿ ಮತ್ತು ಶೇಖರಣಾ ಘಟಕಗಳಲ್ಲಿ ಫೆರ್ಮೋನ್ ಬಲೆಗಳನ್ನು ಹಾಕಬೇಕು. ಗಂಡು ಕೀಟವನ್ನು ಹಿಡಿಯಲು ಶೇಖರಣಾ ಘಟಕಗಳಲ್ಲಿ ಪ್ರತಿ 100 ಕ್ಯೂಬಿಕ್ ಮೀಟರ್ ಪ್ರದೇಶದಲ್ಲಿ 4 ಬಲೆಗಳನ್ನು ಅಳವಡಿಸಬೇಕು. ಜೈವಿಕ ನಿಯಂತ್ರಣಕ್ಕಾಗಿ ಪ್ರತಿ ಎಕರೆಗೆ 0.4 ಲಕ್ಷ ಟ್ರೈಕೋಗ್ರಾಮ ಪ್ರೆಸ್ಟಿಯೋಸಮ್ ಅನ್ನು ಹೂ ಬಿಡುವ ಆರಂಭಿಕ ಹಂತದಿಂದ 4-5 ಬಾರಿ ವಾರದ ಮಧ್ಯಾಂತರದಲ್ಲಿ ಹರಡಬೇಕು. ಜೈವಿಕ ಏಜೆಂಟ್ಗಳಾದ ಬ್ಯಾಸಿಲಸ್ ಥುರಿಂಜೆನಿಸಿಸ್, ಬಿಟಿ ಮತ್ತು ಗ್ರಾನ್ಯುಲೋಸಿಸ್ ವೈರಸ್ ಜೀವಿಗಳನ್ನು ಸಹ ನೀವು ಶೇಖರಣಾ ಘಟಕಗಳಲ್ಲಿ ಬಳಸಬಹುದು. 3% ಸೋಂಕಿಗೆ ಒಳಗಾದ ನಂತರ ರಾಸಾಯನಿಕಗಳನ್ನು ಸಿಂಪಡಿಸಿ ಪ್ರತಿ ಹೆಕ್ಟೇರ್ಗೆ 750 ಲೀಟರ್ ನೀರಿನಲ್ಲಿ 1350 ಮಿಲಿಲೀಟರ್ ಸೈಪರ್ಮೆಥ್ರೆನಿನ್ 2.8% ಇಸಿ ಅಥವಾ 450 ಮಿಲಿಲೀಟರ್ ಸೈಪರ್ಮೆಥ್ರಿನ್ 25% ಇಸಿಯನ್ನು ಬೆರೆಸಿ 30 ದಿನಗಳ ಬೆಳೆಗೆ ಸಿಂಪರಣೆ ಮಾಡಬೇಕು. ನೀವು ಈ ಪ್ರಕ್ರಿಯೆಯನ್ನು ಕೊಯ್ಲಿಗಿಂತ 2 ವಾರಗಳ ಮೊದಲು ಮರುಸಿಂಪರಣೆ ಮಾಡಬಹುದು. ಕೊಯ್ಲಿನ ನಂತರ ಒಣಗುವುದಕ್ಕಾಗಿ ಆಲೂಗಡ್ಡೆಯ ರಾಶಿಯನ್ನು 10-15 ದಿನಗಳವರೆಗೆ ತಂಪಾದ ಸ್ಥಳದಲ್ಲಿ ಇರಿಸಿ. ಆಲೂಗಡ್ಡೆ ರಾಶಿಯು 3-4 ಮೀಟರ್ ಉದ್ದ ಮತ್ತು ಕೆಳಭಾಗದಲ್ಲಿ ಅಗಲವಾಗಿರುವುದು ಮತ್ತು ಮೇಲ್ಭಾಗದ ತುದಿಯಲ್ಲಿ 1 ಮೀಟರ್ ಅಗಲವಾಗಿರುವುದು ಅತ್ಯುತ್ತಮವಾಗಿರುತ್ತದೆ. ಪತಂಗ ಕೀಟಗಳಿಂದ ಗಡ್ಡೆಗಳ ರಕ್ಷಣೆಗಾಗಿ ಆಲೂಗಡ್ಡೆಗಳ ರಾಶಿಯ ಕೆಳಗೆ ಮತ್ತು ಮೇಲೆ 2-2.5 ಸೆಂಟಿಮೀಟರ್ ದಪ್ಪ ಒಣಗಿದ ಲಂಟಾನ ಅಥವಾ ನೀಲಗಿರಿ ಎಲೆಗಳ ಪದರು ಹಾಕಬೇಕು. ಬೆಟ್ಟ ಪ್ರದೇಶದಲ್ಲಿ ಕೊಯ್ಲು ಮಾಡಿದ ಆಲೂಗಡ್ಡೆಯನ್ನು ಒಣಗಿಸಲು ಚೆನ್ನಾಗಿ ಗಾಳಿ ಇರುವ ಕೋಣೆಗಳಲ್ಲಿ ಹರಡಬೇಕು. ತಾಜಾ ಮಾರುಕಟ್ಟೆ ಆಲೂಗಡ್ಡೆಗಳನ್ನು 5-6 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದಲ್ಲಿ ಸಂಗ್ರಹಿಸಿ ಮತ್ತು ಚಿಪ್ಸ್ ಮಾಡಲು ಬಳಸುವ ಆಲೂಗಡ್ಡೆಗಳನ್ನು
7 ರಿಂದ 10 ಡಿಗ್ರಿ ತಾಪಮಾನದಲ್ಲಿ ಸಂಗ್ರಹಿಸಬೇಕು. ಆರೋಗ್ಯಕರಯುಕ್ತ ಗೆಡ್ಡೆಗಳನ್ನು ಪತಂಗ ಪ್ರವೇಶರಹಿತ ಶೇಖರಣಾ ಘಟಕಗಳಲ್ಲಿ ಸಂಗ್ರಹಿಸಿ. ಆದ್ದರಿಂದ ರೈತ ಬಂಧುಗಳೇ, ಈ ಬೇಸಾಯ ಮತ್ತು ಜೈವಿಕ ತಂತ್ರಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ಈ ಬಾಧೆಯನ್ನು ತಡೆಯಬಹುದು ಮತ್ತು ಉತ್ತಮ ಬೆಳೆಯ ಇಳುವರಿಯನ್ನು ಖಚಿತಪಡಿಸಿಕೊಳ್ಳಬಹುದು. ಇಂಥ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಕೃಷಿ ಶಿಕ್ಷಣದ ಸರಣಿಯೊಂದಿಗೆ ಸಂಪರ್ಕದಲ್ಲಿರಿ.